ವೆಲ್ಕಮ್ ಸೀಡ್ಸು ಶಂಕರ್ ಮೂರ್ತಿ ಅಂತ. ತಮ್ಮ ಹೆಸರು? ಆದೇಶ್. ಆದೇಶ್ ಯಾವ ಊರು? ಲಕ್ಕನಾಯಕನಹಳ್ಳಿ. ಹಾಂ, ಈ ವರ್ಷ ಯಾವ್ದು ಹಾಕಿದಿರಿ? ವೆಲ್ಕಮ್ ಸೀಡ್ಸ್ ಹಾಕಿದ್ದೀನಿ. ಯಾವ ವೆಲ್ಕಮ್ ಸೀಡ್ಸ್ ಅದೇ ಯಾವ್ದು? ವೆಲ್ಕಮ್ ಸೀಡ್ಸಲ್ಲಿ 936. ಹೌದ್ರಾ? ಎಷ್ಟು ಎಕರೆಗೆ ಹಾಕಿದಿರಿ ಸರ್? ನಾವು ಸ್ಟಾರ್ಟಿಂಗಿಂದ ಹೆಚ್ಚು ಕಮ್ಮಿ ಒಂದು 4 ಎಕರೆಗೆ ಹಾಕಿದ್ವಿ. ಅದರ ಬ್ಯಾಚ್ ಬ್ಯಾಚ್ ಟು ಬ್ಯಾಚ್ ಯಾವುದು ಫೇಲ್ ಆಗಿಲ್ಲ ಬೆಳೆ. ಎಷ್ಟು ವರ್ಷದಿಂದ ಬೆಳೀತಾ ಇದ್ದೀರಿ ಹೂಕೋಸು? ಸರ್, ಹೂಕೋಸು ಒಂದು 10-12 ವರ್ಷದಿಂದ ಬೆಳೀತೀವಿ. ಈ ವೆಲ್ಕಮ್ ಸೀಡ್ಸಿಂದ ಎಷ್ಟು ವರ್ಷದಿಂದ ಬೆಳೀತಾ ಇದ್ದೀರಿ ಸರ್? ಇದು 2.5 ವರ್ಷ ಆಯಿತು. ಹೌದ್ರಾ ಸರ್? ತಮ್ಮ ಹೆಸರು ಬನ್ನಿ ಇಲ್ಲಿ. ಇವರು ಭದ್ರಣ್ಣ ಅಂತ, ಇವ್ರದ್ದು ನರ್ಸರಿನೂ ಇದೆ. ಒಂಚೂರು ಪರಿಚಯ ಮಾಡ್ಕೊಳ್ಳಿ ತಮ್ಮ ಹೆಸರು. ಸರ್, ನನ್ನ ಹೆಸರು ಭದ್ರಣ್ಣ ಅಂತ. ನಮ್ಮದು ಒಡ್ಬಿಕ್ಕಳ್ಳಿ. ನರ್ಸರಿ ಇದೆ ನಂದು. ನಾನು ಮೊದಲು ಬೇರೆ ಸೀಡ್ಸ್ ಎಲ್ಲ ಮಾಡಿದ್ದೀನಿ, ಎಲ್ಲ ಕಂಪ್ನಿ ಸೀಡ್ಸನ್ನು ಮಾಡಿದ್ದೀನಿ. ಕೆಲವು ಟೈಮು ಸೀಡ್ಸ್ ಸಿಕ್ಕದು ಹೋದಾಗ ಇದು ನನಗೆ ಡೆಮೋ ಕೊಟ್ಟಿದ್ರು ಅಂಗಡಿಯಿಂದ, ಕೃಷ್ಣ ಟ್ರೇಡರ್ಸಿಂದ ನನಗೆ ಡೆಮೋ ಕೊಟ್ಟರು. ಒಬ್ಬ ರೈತರ ಕೈಯಲ್ಲಿ ಬೆಳೆಸ್ತೇ ಇದನ್ನು ಬೆಳೆಸಿ ಸ್ಯಾಂಪಲ್ ನೋಡಿದಾಗ ಬೇರೆ ಸೀಡ್ಸ್ಗಿಂತ ತುಂಬ ಚೆನ್ನಾಗಿ ಬಂತು. ಹೌದ್ರಾ? ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿದಾಗ ಫಸ್ಟು ಸಾರಿ ಇವರಿಗೆ ಕೊಟ್ಟಿದ್ದು. ನನ್ನ ಹತ್ರ ಬೇರೆ ಕಂಪ್ನಿ ಇದ್ದಿತ್ತು, ಕೆಲವರು ನನಗೆ ಇದು ಬೇಡ ಅಂದ್ರು, ಇವ್ರು ನನಗೆ ಇದೇ ಕೊಡಿ ಅಂತ ಹೇಳಿ ತಗೊಂಡೋದ್ರು. ತುಂಬ ಟಾಪ ಬೆಳೆದ್ರು, ಒಳ್ಳೆ ಒಳ್ಳೆ ಇಳಿವರು ಬಂತು ಸ್ಟಾರ್ಟಿಂಗ್ ಅಲ್ಲಿ. ಈಗ ಅಂದ್ರೆ ಇದು ಸ್ವಲ್ಪ ಮಳೆ ವಾತಾವರಣಕ್ಕೋಸ್ಕರ ಸ್ವಲ್ಪ ಮೀಡಿಯಂ ಇದೆ, ಇಲ್ಲ ಇನ್ನು ತುಂಬಾ ಚೆನ್ನಾಗಿ ಬರುತ್ತೆ ಬೆಳೆ. ಈಗ ಈಗ ಇದು ಹೆಂಗಿದೆ ಮಾರ್ಕೆಟ್ ಅಲ್ಲಿ? ಈಗ ಮಂಡ್ಯವರೆಲ್ಲ ಏನಂತಾರೆ ವೆಲ್ಕಮ್ ಸೀಡ್ಸ್ ಅಂತ ಅಂದೋದ್ರೆ? ನಂಬರ್ 1 ಇದೆ. ತಮ್ಮ ಫೋನ್ ನಂಬರ್ ಹೇಳಿ ಹಂಗೆ. 9980 2474 30. ಈಗ ನೀವು ನರ್ಸರಿ ಎಷ್ಟೆಷ್ಟಿಂದ ಬೆಳೆ ಮಾಡಿದ್ದೀರಾ? 4.5 ವರ್ಷ ಆಯ್ತು. ವೆಲ್ಕಮ್ ಸೀಡ್ಸಿಂದ ಎಷ್ಟು ವರ್ಷದಿಂದ ಬಿಡಿಸ್ತಾ ಇದ್ದೀರಿ? 2 ವರ್ಷದಿಂದ ಬೆಳೀತಾ ಇದ್ರಿ.